ಸ್ವರ ಮಾಡೋದೆಲ್ಲ ಅವಾಂತರ. ಅರಮ ಕಂಗ್ರಾಚುಲೇಷನ್ ಕಣ, ನಟ ಆಯ್ತಾ ಒಂದು ಸಿನಿಮಾ ನಿರ್ದೇಶ ಆಗ್ತಾ ಇದೆಯಲ್ಲ. ಅದಕ್ಕಿಂತ ಸಂತೋಷದ ವಿಷಯ ಅಂದ್ರೆ ನನ್ನ ಮೊದಲನೇ ಸಿನಿಮಾನ ಆಕ್ಷನ್ ಹೀರೋ ಸಲ್ಮಾನ್ ರಾಜ್ ಮಾಡ್ತಾರ ಅದು ಕಣ. ವೆಲ್ಕಮ್ ಸರ್, ನೀವು ನಮ್ಮ ಮನೆಗೆ ಬಂದಿದ್ದು ಬಡವ್ರ ಮನೆಗೆ ಬಂಗಾರ ಬಂದಂಗ ಆಯ್ತಾ? ಅದೇ ಯಾರು ನಿಮ್ಮ ಹೆಂಡತಿನ? ಅಲ್ಲ ಸರ್, ನನ್ನ ದೂರದ ಸಂಬಂಧಿ ನಾಗವಲ್ಲಿ ಅಂತ. ಈಚೆ ನಿಂತಿದಾರ ಕುಳ್ಳ, ನನ್ನ ಹೆಂಡತಿಯ ತಮ್ಮ. ಹೀರೋನ್ ಯಾರು ಸೆಲೆಕ್ಟ್ ಮಾಡಿದ್ರೆ? ಒಂದಿಬ್ರು ಮೂರು ಡೇಟ್ಸ್ ಟ್ರೈ ಮಾಡಿದೆ, ತುಂಬಾ ಬಿಸಿ ಇದಾರೆ ಅಂದ್ರು. ಅದಕ್ಕೆ ಹೊಸ ಮುಖ ನೋಡ್ತಾ ಇದೀನಿ. ನೋಡಕ್ಕೆ ಲಕ್ಷಣ ಆಗಿರ್ಬೇಕು, ಸ್ವಲ್ಪ ಅನುಭವ ಇದ್ರೂ ಪರವಾಗಿಲ್ಲ. ಜಾಸ್ತಿ ಅನುಭವ ಆಗ್ಬಿಟ್ರೆ ಆಮೇಲೆ ನಾವು ಅನ್ಬೇಕಾಗುತ್ತೆ. ಅಯ್ಯೋ, ಅದಕ್ಕೆ ನಾನು ಇದನ್ ಬಿಟ್ರೆ ಬರಟ್ರೆ, ನಿಮ್ಸ ತೆಳ್ಳಗೆ ಬೆಳಗ್ಗೆ ಇರೋ ಹುಡುಗಿ ನಾ ಸಿನಿಮಾ ಹಾಕೊಂಡ್ರೆ ಸಿನಿಮಾ ಗಿಟ್ಟಿದ್ರೆ. ಹೌದು, ನೀವೇ ನನ್ನ ಹೀರೋಯಿನ್. 100 ಡೇಸ್ ಮೋಸ ಇಲ್ಲ ರೀ. ಥ್ಯಾಂಕ್ ಯು ಸರ್. ಸರ್, ಬಹಳ ಮಂದಿ ಹೀರೋಯಿನ್ ಅದಾರ ಹುಡುಗರಿ ಸಿಗ್ತಾರೆ, ಬೇಗಾರಿಗೆಲ್ಲ ರುಡ ಇಲ್ಲ. ಅಲ್ಲಪ್ಪ, ಇವಳು ನನ್ ಹೀರೋಯಿನ್ ಆದ್ರೆ ನಿನಗೇನಪ್ಪ ಪ್ರಾಬ್ಲಮ್? ನಿನಗೆ ಅಷ್ಟು ತೊಂದ್ರೆ ಇದ್ರೆ ಬಂದ್ ನನ್ ಕಾರ್ ಡ್ರೈವರ್ ಆಗು. ಸರ್, ನೀವ್ ಆಕ್ಷನ್ ಸೂಪರ್ ಆಗಿ ಮಾಡ್ತೀರಾ, ಆದ್ರೆ ನಿಮ್ಗೆ ಕಾಮಿಡಿ ಸೆನ್ಸ್ ಇಲ್ಲ ಸರ್. ಅದಕ್ಕೆ ಆ ಕಾಮಿಡಿ ಸಿನಿಮಾನ 40 ದಿನಕ್ಕೆ ಎತ್ತಾರದು. ಏನ್ರಿ ಏನ್ರಿ ಹೇಳ್ತಾರದ್ ನೀವು? ನನಗೆ ಕಾಮಿಡಿ ಬರಲ್ವಾ ರೇ? ಗಂಟ್ಲ ಗಂಗಾ ಸಿನಿಮಾದಲ್ಲಿ 15 ಜನರನ್ನ ಒಟ್ಟಿಗೆ ಹೊಡೆದು ಮಲಗಿಸಿ ಜೋರಾಗಿ ನಕ್ಕಿದ್ದೀನಿ ಗೊತ್ತಾ? ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ಅದ್ರ ಕಾಮಿಡಿ ಬರಲ್ವಲ್ಲ. ಕಾಂಜಿ ಫೀನ್ ಎಲ್ಲ ಡೈರೆಕ್ಷನ್ ಮಾಡಕ್ ಬಂದ್ಬಿಡ್ತಾರಪ್ಪ. ಏ, ಡೈರೆಕ್ಷನ್ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ಬರ್ತೀರಾ? ನಮ್ಮಂತ ಹೀರೋಗಳನ್ನ ಹೇಗ್ ನಡ್ಸ್ಕೋಬೇಕು ದುಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ? ಅದೇನೋ ಹೇಳ್ತಾರಲ್ಲ, ಕಾಗುಣಿತ ಗೊತ್ತಿಲ್ದಿರೋ ಕಾಗೆಗಳು ಕನ್ನಡ ಮೇಷ್ಟ್ರ ಆದ್ರಂತೆ. ಹಂಗ ಆಯ್ತು. ಏ ರೇ, ಬ್ಯಾಕ್ ಅಪ್ ಬಂದ್ರೆ. ಜೈ ದಾರಿದೀಪ, ಇವನ್ಗೇನಾದ್ರು ಒಂದ್ ದಾರಿ ಕಾಣಿಸ್ಬೇಕಣ. ಪರಮ, ರಿಯಲ್ ಹೀರೋನ ರಿಯಲ್ ಹೀರೋನ ಕಂಡಿಡಿಬೇಕು. ರಾತ್ರಿ ರಾತ್ರಿ ಹೀರೋಗಳಾಗ್ಬಿಟ್ರೆ ಹೀಗೆ ಆಗೋದು. ನಾಳೆ TV10 ಅನ್ನ ಇಂಟರ್ವ್ಯೂ ಇದೆ ಅಂತ ಕರೆಸ್ತೀನಿ, ಅಲ್ಲಿ ನಾನು ದೊಡ್ಡಾಡ್ತೀನಿ. ಅಲ್ರಿ, ಈ ತರ ವಿಲನ್ಗಳ ರಸ್ತೆಯಲ್ಲಿ ಓಡಾಡ್ತಾ ಇದಾರೆ, ಪೊಲೀಸರ ಕತ್ತೆ ಕಾಯ್ತಾ ಇದಾರೆ. ಈ ಏರಿಯಾ ಪೊಲೀಸರು ಏನ್ರಿ ಮಾಡ್ತಾ ಇದಾರೆ? ಅದನ್ನೇ ಮೆಸೇಜ್ ತರ ಹೇಳಿ ಸರ್. ನೋ ಸ್ಮಗ್ಲರ್ ಸಿದ್ಧ, ಇಷ್ಟು ದಿನ ನಿನ್ನ ಪಾಡಿಗೆ ನಿನ್ ಸ್ಮಗ್ಲಿಂಗ್ ಮಾಡ್ಕೊಂಡಿದ್ದೆ, ಈಗ ಹೆಣ್ಮಕ್ಳು ವಿಚಾರಕ್ ಬಂದಿದ್ಯಾ? ಈಗ ಏನಾದ್ರೂ ಅವ್ರಿಗೆ ತೊಂದ್ರೆ ಕೊಟ್ರೆ ನಿನಗೆ ವಧೆ ಗ್ಯಾರಂಟಿ. ಹೀಗೆ ಮಾಡ್ತಾ ಇರೋ ದಬಾಂಗ್ ಅಂತ ಒದಿತೇನೆ. TV10 ಅವ್ರನ್ನ ಕರ್ಸಿ ಕ್ಷಮೆ ಕೇಳ್ತೀಯ ಅಂದ್ರೆ ಪೊಲೀಸ್ನವ್ರನ್ನ ಕರ್ಸ್ತೀಯ? ಅಣ್ಣ, 2 ದಿನ ಟೈಮ್ ಕೊಡಣ. ಎರಡು ದಿನ ಟೈಮ್ ಕೊಡ್ತೀನಿ, ಆದ್ರೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? ಏನಣ್ಣ? ರೀ, ನಿಮ್ಮಿಂದಾಗಿ ನಂಗೆ ಎಂತೆಂತ ತೊಂದರೆಗಳು ಬರ್ತಾ ಇದೆ ಗೊತ್ತಾ? ನಮ್ ಸಾರ್ ಹುಡುಗಿ ತರ ಕುಣಿದ್ರಂತೆ. ನನಗೆ ಹೇಳಿದಿದ್ರೆ ನಾನ್ ಬಂದು ಹುಡುಗಿ ತರ ಮೇಕಪ್ ಮಾಡ್ತಿದ್ದಪ್ಪ. ಅಂದ್ರೆ ಮೇಕಪ್ ಮಾಡಿಸ್ಕೊಂಡು ಓದಿಸ್ಕೋಬೇಕು ಅಂತೀರಾ? ಹಾಗಲ್ಲ ಸರ್, ಮೇಕಪ್ ಮಾಡ್ಕೊಂಡ್ರೆ ಆಕ್ಟಿಂಗ್ ಮಾಡಕ್ಕೆ ಸ್ಫೂರ್ತಿ ಸಿಗುತ್ತೆ. ಅಲ್ಲ ಸರ್, ನಿಮ್ಮನ್ನ ಕಿಡ್ನಾಪ್ ಮಾಡಿರೋ ವಿಷಯನ ನೀವು ಪೊಲೀಸರಿಗೆ ಹೇಳ್ಬೋದಾಗಿತ್ತಾನೆ. ರೇ, ನಾನು ಅವ್ರಿಗೆ ಬೈದೆ ಅಂತ ಅವರು ಅವನ ಕಡೆ ಸೇರ್ಕೊಂಡ್ಬಿಟ್ಟಿದಾರೆ. ಇದು ಕುಳ್ದಿರೋದ್ ಒಂದೇ ದಾರಿ, ಆ ಸಿದ್ದುನ ಕರ್ಸಿ ಚೆನ್ನಾಗ್ ತದಕ್ಬಿಡ. ರೇ, ಅವನು ನನಗಿಂತ ಸ್ಟ್ರಾಂಗ್ ಇದಾನೆ. ಸರ್, ಡ್ಯಾನ್ಸ್ ಮಾಸ್ಟರ್ ಫೈಟ್ ಮಾಸ್ಟರ್ ಇಲ್ಲಿ ಇದನ್ನೇ, ನಿಮ್ ಮೈ ಕೈ ಚೆನ್ನಾಗಿ ಬಟ್ಟೆ ಸುತ್ತ ಬಿಡ್ತೀನಿ, ಅದ್ರ ಮೇಲೆ ದುಗಳೆ ಪ್ಯಾಂಟ್ ಶರ್ಟ್ ಹಾಕ್ಬಿಡ್ತೀನಿ, ಆಮೇಲೆ ಫೈಟ್ ಮಾಡಿ ಮುಂದೆ ಏನಾಗುತ್ತ ನಾನ್ ನೋಡ್ಕೋತೀನಿ. ಆದ್ರೆ ಅವ್ನು ಇಲ್ಲಿ ಬರ್ಬೇಕಲ್ಲ. ನಾನ್ ಕರೆಸ್ತೀನಲ್ಲ. ಏನಯ್ಯಾ ಕಬ್ಬಿಣ ರಾಡ್ ತಗೊಂಡು ನಮ್ ಕಣ್ಮುಂದನೆ ಕೊಲೆ ಮಾಡ್ತಾ ಇದ್ಯಾ? ನೋಡಿದ್ರ ಇನ್ಸ್ಪೆಕ್ಟ್ರೆ, ನಮ್ ಹೀರೋನ ಯಾವ ಪರಿಸ್ಥಿತಿ ತಂದಿದಾನೆ ಅಂತ. ಈ ಸಿದ್ದು ನಮ್ ಹೀರೋ ಹೊಡೆದು ಹೊಡೆದು ನೆಲ ಕತ್ಬಿಟ್ಟಿದಾನೆ. ಫಿಲ್ಮ್ ಅಲ್ಲಿ ಮಾತ್ರ ಹೀರೋ ಸರ್, ಯಾರಾದ್ರೂ ನಿಜವಾಗ್ಲೂ ಅಟ್ಯಾಕ್ ಮಾಡಕ್ ಬಂದಾಗ ಝೀರೋ ಆಗ್ಬಿಡ್ತಾರೆ. ಈ ವಿಷಯ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ನನಗೆ ಇನ್ಮುಂದೆ ಆದ್ರೂ ರಕ್ಷಣೆ ಕೊಡಿ ಸರ್. ಪಾಪ ಮಾರಣಾಂತಿಕ ಹಲ್ಲೆ, ಅಟೆಂಪ್ಟ್ ಮರ್ಡರ್ ಅಂತ ತಗೊಂತೀನಿ, ಇವನ್ನ ಎತ್ತಾಕೊಂಡು ಹೋಗ್ತೀನಿ. ನಿಮ್ಮನ್ನ ಕೊಲೆ ಮಾಡಕ್ ಬಂದ ಸ್ಟೇಷನ್ ಬಂದು ಒಂದ್ ಕಂಪ್ಲೇಂಟ್ ಕೊಡಿ. ಟಿವಿಲೆಲ್ಲ ತೆಲಿಕಷ್ಟ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಏನಂತ ಹೇಳಿ ಸಿದ್ದು ಒಂದ್ ಮೆಸೇಜ್ ಕೊಡಿ, ಇನ್ನೊಂದ್ಸರಿ ನೀನ್ ನನ್ನ ಹೊಡೆಯಕ್ ಬಂದ್ರೆ ಚಿಂದಿ ಉಡಾಯ್ತೀನಿ ಅಂತ ಹೇಳಿ. ಇನ್ನೊಂದ್ಸಲ ನೀ ನನ್ನ ಹೊಡೆಯಕ್ ಬಂದ್ರೆ ಹೊಡೆಯಕ್ ಬಂದ್ರೆ ನನ್ ಸ್ಕ್ರೀನ್ ಮೇಲೆ ಮಾತ್ರ ಇರೋ ಕಣ, ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಬಿಟ್ಬಿಡೋಣ.